ಕೊರೋನಾ ಟೈಮಲ್ಲಿ ಯೂಟ್ಯೂಬಲ್ಲಿ ನೋಡಿದೆ, ನೋಡಿ ಯಾಕೆ ನಮ್ಮ ಊರಲ್ಲಿ ಬೆಳೆಸಬಾರ್ದು ಅಂತ ಹೇಳುವಂಥ ಒಂದು ಇದರಿಂದ ನಾನು ಅಲ್ಲಿಂದ ಸ್ಟಾರ್ಟ್ ಮಾಡಿದೆ. 2021 ಜುಲೈಯಲ್ಲಿ ನಾನು ಪ್ಲಾಂಟಿಂಗ್ ಸ್ಟಾರ್ಟ್ ಮಾಡಿದೆ. ಅಂದರೆ ನಾನು ಅದೇ ಯೂಟ್ಯೂಬಲ್ಲಿ ನಮ್ಮ ಮಿಸ್ಸಸ್ ತೋರಿಸಿದ್ರು ಇದು ಯಾಕೆ ನಮ್ಮೂರಲ್ಲಿ ಆಗಲಿಕ್ಕಿಲ್ವ ಅಂತ ಕೇಳಿದರು. ಆಗ ಅವತ್ತೇ ಯೂಟ್ಯೂಬಲ್ಲಿ ನೋಡುವಾಗ ನಮ್ಮ ಪರಿಚಯದ ವಾಯ್ಸ್ನಾಗೆ ಕೇಳಿತ್ತು, ನಾರಾಯಣ ಸ್ವಾಮಿ, ಡಾಕ್ಟರ್ ನಾರಾಯಣ ಸ್ವಾಮಿ ಅವ್ರದ್ದು ಚಂದನದಲ್ಲಿ ಒಂದು ಇಂಟರ್ವ್ಯೂ ಬಂದಿತ್ತು. ಅದನ್ನು ನೋಡಿಕೊಂಡು ಆಮೇಲೆ ಅದೇ ಇವರಿಗೆ ಫಾರ್ಮಿಗೆ ಫೋನ್ ಮಾಡಿಬಿಟ್ಟು ಅವ್ರ ಹತ್ರ ಗಿಡ ತರಿಸ್ಕೊಂಡು ಹಾಗೆ ಒಂದು 10-15 ದಿವಸದಲ್ಲಿ ಈಗ ಪ್ಲಾಂಟಿಂಗ್ ಸ್ಟಾರ್ಟ್ ಮಾಡಿದ್ದೆ ನಾನು ಇದನ್ನು. ಆಮೇಲೆ ಇದು ಬೆಳೆಸ್ತಾ ಬೆಳೆಸ್ತಾ ನನಗೆ ತುಂಬ ಖುಷಿ ಆಗ್ತಾಯಿತ್ತು. 8 ತಿಂಗಳಿಗೆ ಫ್ಲವರಿಂಗ್ ತೆಗೆದ್ವಿ. ಆಮೇಲೆ ಈಗ ಪುನಃ ಲಾಸ್ಟ್ ಇಯರ್ ಪುನಃ ಒಂದು 1/2 ಎಕರೆ ಹಾಕಿದ್ವಿ, ಇದನ್ನು 1,000 ಪ್ಲಾಂಟ್ಸ್ ಹಾಕಿದ್ವಿ. ಈಗ ತೊಂದರೆ ಇಲ್ಲ, ಅದಲ್ಲಿಯೂ ಬರ್ತಾ ಇದೆ ಸ್ವಲ್ಪ, ಇದಲ್ಲಿ ಮೊದಲಿಂದಲ್ಲಿ ಸ್ವಲ್ಪ ಜಾಸ್ತಿ ಬರ್ತಾ ಇದೆ. ಟೇಸ್ಟ್ ತುಂಬ ಚೆನ್ನಾಗಿದೆ, ನಮ್ಮದು ಪಿಂಕ್ ವೆರೈಟಿ. ನಮ್ಗೆ ನೋಡುವಾಗ ಖುಷಿ ಆಗ್ತದೆ, ಅಂದರೆ ಈ ಬರಡು ಭೂಮಿಯಲ್ಲಿ ಅಂದರೆ ಕಲ್ಲಿನ ಕೊರೆ ಮಾಡುವಂಥ ಜಾಗದಲ್ಲಿ ಇಂಥದ್ದೊಂದು ಹಣ್ಣಿನ ಬೆಳೆ ಆಗ್ತದೆ ಅಂತೇಳಿ ಅದು ನಮಗೆ ತುಂಬ ಖುಷಿ ಆಗ್ತಾ ಇದೆ. ಬ್ಯಾಚಲ್ಲಿ ನಮ್ಮ ಇಲ್ಲಿ ಕಾಂಕ್ರೀಟ್ ಪೋಲ್ಸ್ ಯಾವುದು ಸಿಗ್ತಿರಲಿಲ್ಲ, ಆಗ ತುಮಕೂರಿಂದ ಅಲ್ಲಿಂದಲೇ ಲಾರಿಯಲ್ಲಿ ತರಿಸಿದೆ. ಆಗ ನನಗೆ ಕಾಸ್ಟ್ ಸಾಧಾರಣ ಒಂದು ಕಂಬ ಆಮೇಲೆ 4 ಗಿಡ ಎಲ್ಲ ಸೇರಿ ಅದನ್ನು ನೆಟ್ಟಾಗ 1,200 ರೂಪಾಯಿ ಒಂದು ಕೋಲಿಗೆ ಬಿತ್ತು. ನಂತರ ಇಲ್ಲೇ ನೆಕ್ಸ್ಟ್ ನಾವು ಇದು ಮಾಡುವಾಗ ನಾಟಿ ಮಾಡುವಾಗ ಇಲ್ಲೇ ನಮ್ಮಲ್ಲೇ ಹತ್ತಿರದಲ್ಲಿ ಮಾಡಲಿಕ್ಕೆ ಶುರು ಮಾಡಿದರು ಪೋಲ್ಸ್ ಎಲ್ಲ. ಆಗ ಇಲ್ಲಿಂದಲೇ ತಗೊಂಡು ಮಾಡಿದ್ವಿ. ಆದರೆ ಆಮೇಲೆ ಕಾಸ್ಟ್ ಸ್ವಲ್ಪ, ಮಣ್ಣು ನಮ್ಮ ಹತ್ರ ಇರಲಿಲ್ಲ, ಬರೀ ಕಲ್ಲಿನ ಜಾಗ ಇತ್ತಿದ್ದು. ಹಾಗಾಗಿ ಮಣ್ಣು ಹಾಕಿ ಎಲ್ಲ ಆಗುವಾಗ ಒಂದು 1,600-1,800 ರೂಪಾಯಿ ಒಂದು ಕೋಲಿಗೆ ನನಗೆ ಕಾಸ್ಟ್ ಬಿತ್ತು. ಪೂರ್ತಿ ಅಂದರೆ ನಾವು ನಟ್ಟ ನಂತರ ಆ ರಿಂಗಿನ ಮೇಲೆ ಬರುವಲ್ಲಿವರೆಗೆ ಒಂದು ಚಿಗುರು ಕೂಡ ಬಿಡಬಾರ್ದು. ಅದನ್ನು ಬಳ್ಳಿಯಲ್ಲಿ ಕಟ್ತಾ ಬರಬೇಕು. ಆಮೇಲೆ ಗೊಬ್ಬರ ಕೊಡ್ತಾ ಇರಬೇಕು ನೀರು ಡ್ರಿಪ್ಪಲ್ಲಿ. ಆಮೇಲೆ ಮೇಲೆ ಬಂದ ನಂತರ ಅದನ್ನು ಪ್ರೂನಿಂಗ್ ಮಾಡುವಂಥ ಒಂದು ಪ್ರೊಸೀಜರ್ ಇದೆ, ಅದನ್ನು ಪ್ರೂನಿಂಗ್ ಮಾಡಬೇಕು. ನಂತರ ಅದು ಏಪ್ರಿಲ್ ಮೇ ಟೈಮಿಗೆ ಆಗುತ್ತೆ ಅದು ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ. ನಂತರ ನವಂಬರ್ನವರೆಗೂ ಅದು ಫ್ಲವರಿಂಗು 40 ದಿವಸ ತಿಂಗಳಿಗೊಮ್ಮೆ ಬರ್ತಾ ಇರುತ್ತೆ, 5-6 ಬ್ಯಾಚ್ ಬರುತ್ತೆ. ಒಂದು ಮೊಗ್ಗು ಬಂದು ಕರೆಕ್ಟ್ 45 ದಿವಸ ಹೆಚ್ಚು ಕಡಿಮೆ 15 ದಿವಸ ಹೂವು ಅರಳಕ್ಕೆ. ನಂತರ ಹೂವು ಅರಳಿದ ನಂತರ 30 ದಿವಸ ಹಾರ್ವೆಸ್ಟಿಂಗ್ಗೆ ಬರುತ್ತೆ ಲೈಫ್ ಆಗಲಿಕ್ಕೆ. ಇಲ್ಲಿನ ವೆದರಿಗೆ ನಮಗೆ ಸ್ವಲ್ಪ ನೀರು ಜಾಸ್ತಿನೇ ಬೇಕು. ಜಾಸ್ತಿ ಅಂದರೆ ಜಾಸ್ತಿ ಅಲ್ಲ, ಈಗ ದಾವಣಗೆರೆ ತುಮಕೂರು ಆ ಕಡೆ ನೀರು ಹಾಕುವ ಥರ ಇಲ್ಲಿ ಹಾಕಿದರೆ ಆಗಲ್ಲ, ಇಲ್ಲಿ ಸ್ವಲ್ಪ ಜಾಸ್ತಿ ಬೇಕು. ಯಾಕಂದರೆ ಇಲ್ಲಿ ಮಣ್ಣಿನಲ್ಲಿ ತೇವಾಂಶನೇ ಇಲ್ಲ, ಅಂದರೆ ಬರೀ ಪಾರೆ ಮೇಲೆ ನಾವು ಸ್ವಲ್ಪ ಮಣ್ಣು ರಾಶಿ ಹಾಕಿ ಮಾಡಿಕೊಂಡಿದ್ದು. ಹಾಗಾಗಿ ನೀರು ಸ್ವಲ್ಪ ಜಾಸ್ತಿ ಬೇಕಾಗತ್ತೆ, ಇಲ್ಲಾಂದರೆ ಡ್ರೈ ಆಗುತ್ತೆ. ಆಮೇಲೆ ಇನ್ನೊಂದೇನೆಂದರೆ ಸನ್ ಬರ್ನ್ ಬರುತ್ತೆ ನವಂಬರ್ ಡಿಸೆಂಬರ್ ನಂತರ. ಬಿಸಿಲು ಜಾಸ್ತಿ ಬಂದಾಗ ನಮ್ಮ ಕಡೆ ತೆಂಕು ಬಿಸಿಲು ಅಂತ ಹೇಳ್ತಾರೆ, ಆ ಥರ ಬಂದಾಗ ಯೆಲ್ಲೋಯಿಶ್ ಆಗುತ್ತೆ, ಈ ಎಲೆಗಳೆಲ್ಲ ಯೆಲ್ಲೋಯಿಶ್ ಆಗುತ್ತೆ. ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ಕಯೋಲಿನ್ ಅಂತ ಬರುತ್ತೆ, ಅಥವಾ ನಮ್ಮ ಇಲ್ಲಿ ಇದರಲ್ಲಿ ಹೇಳೋದಕ್ಕೆ ಚೈನಾಕ್ಲೆ, ರಬ್ಬರಿಗೆಲ್ಲ ನಾವು ಕೋಟಿಂಗ್ ಕೊಡ್ತೀವಲ್ಲ, ಅದನ್ನೇ ಒಂದು 15 ಕೆಜಿ ಒಂದು ಬ್ಯಾರಲಿಗೆ ಹಾಕಿಬಿಟ್ಟು
ಅದನ್ನು ಫುಲ್ ಸ್ಪ್ರೇ ವೈಟ್ ವಾಶ್ ಮಾಡಿದ ಹಾಗೆ ಸ್ಪ್ರೇ ಮಾಡಬೇಕು. ಅದು ಮಳೆ ಬಂದರೆ ತೊಳೆದು ಹೋಗುತ್ತೆ, ಮತ್ತೆ ಪುನಃ ಸ್ಪ್ರೇ ಮಾಡಬೇಕು. ಅದೊಂದು ಕೆಲವು ಸಲ ಎರಡು ಮೂರು ಸ್ಪ್ರೇ ಬೇಕಾಗತ್ತೆ. ಅದು ಕೊಡದಿದ್ದರೆ ಮಾತ್ರ ಗಿಡ ಇದಾಗಿ ಬರ್ನ್ ಆಗಿ ಹೋಗುತ್ತೆ. ಕೋಟಿ ಗಳಿಸ್ಬೋದು ಅಂತ ಹೇಳ್ತಾರೆ, ಬಟ್ ಅಂದರೆ ಕೋಟಿಗೆ ಲಕ್ಷ ಗಳಿಸೋದು ಗಿಡ ಮಾಡಿ ನರ್ಸರಿ ಮಾಡಿ ಮಾರಿದರೆ ಮಾತ್ರ ಸಾಧ್ಯ ಅಂತ ನನ್ನ ಹಣ್ಣಿನಲ್ಲಿ ಬರೋದಿಲ್ಲ ಅಂತ ಹೇಳೋದಿಲ್ಲ ನಾನು. ಖಂಡಿತ ಬರುತ್ತೆ, ಡಿಮಾಂಡ್ ಹೇಗೆ ನಿಲ್ತದೆ ನಮ್ಗೆ ಗೊತ್ತಿಲ್ಲ, ತುಂಬ ಜನ ಬೆಳೆಸ್ತಾ ಇದ್ದಾರೆ. ಬಟ್ ಆದರೂ ಜನ ಜಾಸ್ತಿ ತಿನ್ನಬೇಕು, ರೇಟ್ ಕಡಿಮೆ ಆದ ಕೂಡಲೇ ಜನ ಜಾಸ್ತಿ ತಿನ್ನಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಈಗ ಅಂದರೆ ಪ್ರಚಾರ ಇಲ್ಲ, ಇದಷ್ಟು ಪ್ರಚಾರ ಇಲ್ಲ ಕೆಲವೇ ಕಡೆ. ಈಗ ನಮ್ಮ ಹೋಮ್ ಟೌನಲ್ಲೆಲ್ಲ ಈಗ ಈ ವರ್ಷದಿಂದ ಸ್ವಲ್ಪ ಹಣ್ಣು ಬರಲಿಕ್ಕೆ ಶುರುವಾಗಿದೆ ಮಾರ್ಕೆಟಿಗೆ. ಆಗ ಜನರಿಗೆ ಗೊತ್ತಾಗಬೇಕು, ಜನರಿಗೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಆದ ಕೂಡ ಜನ ತಿಂದರೆ ಎಲ್ರಿಗೂ ಒಳ್ಳೆಯದು. ಸ್ವಲ್ಪ ರೇಟ್ ಕಡಿಮೆ ಆದರೂ ಕೂಡ ಅಂದರೆ ಇದಕ್ಕೇನು ಜಾಸ್ತಿ ಕೆಲಸದವರನ್ನು ಡಿಪೆಂಡ್ ಆಗಬೇಕು ಅಂತ ಇಲ್ಲ, ನಾವೇ ಸ್ವಂತ ಮಾಡ್ಕೊಳ್ಬೋದು ಕೆಲಸ. ಆದ ಕಾರಣ ನನಗಂತೂ ತುಂಬ ಖುಷಿ ಕೃಷಿಯಾಗಿದೆ. ನಾನು ಯಾವುದೇ ಕೃಷಿಯನ್ನಾದರೂ ನೆಮ್ಮದಿಯಲ್ಲಿ ತಗೊಳ್ತೀನಿ, ಬರೀ ದುಡ್ಡಿನ ಆಸೆಯಲ್ಲಿ ನಾನು ಯಾವುದೇ ಕೃಷಿ ಮಾಡೋದಿಲ್ಲ. ಅಡಿಕೆ ಆಗಿರಲಿ, ತೆಂಗಾಗಿರಲಿ, ಕಾಳುಮೆಣಸಾಗಿರಲಿ, ಯಾವುದು ಬಂದದನ್ನು ಸ್ವೀಕಾರ ಮಾಡ್ಕೊಳ್ತೀನಿ. ಹೆಚ್ಚೋ ಕಡಿಮೆ ಅದು ಇದು ಮಾಡೋದಿಲ್ಲ. ಅದಕ್ಕೆ ಕೊಡೋ ಹರಕೆ ಯಾವಾಗಲೂ ಒಂದೇ ಥರ ಕೊಡ್ತೀನಿ. ರೇಟ್ ಬಂದರೂ ಒಂದೇ ಥರ, ರೇಟ್ ಇಲ್ಲದಿದ್ದರೂ ಒಂದೇ ಥರ. ಅದೇ ಥರ ಇದನ್ನು ನಾವು ಇದು ಮಾಡ್ತೀವಿ. ಅಂದರೆ ಈಗ ನಾವು ಇಷ್ಟು ಬೆಳೆಸಿದ್ದಕ್ಕೆ ನಮಗೆ ಬೇಕಾದಷ್ಟು ತಿನ್ಬೋದು. ಆಮೇಲೆ ಇನ್ನು ಸಾಯಂಕಾಲ ಒಂದು ವಾಕಿಂಗ್ ಬರೋದು, ನಾವು ನೋಡ್ಕೊಳ್ಳೋದು, ಅದರ ನಮ್ಮ ಅಂದರೆ ನಮ್ಮ ಜಾಗದಲ್ಲಿ ಇಂಥ ಬೆಳೆ ಆಗಿದೆಲ್ಲ ಅಂತ ಹೇಳುವಂಥ ಒಂದು ತುಂಬ ಖುಷಿ ಇದೆ ನನಗೆ. ನಾನು ಸ್ಟಡಿ ಮಾಡಿದ ಇದರಲ್ಲಿ ಈಗ ಮೊದಲು ಬೆಳೆಸಿದವರಿಗೆ ತುಂಬ ಪ್ರಾಫಿಟ್ ಆಗಿದೆ, ಈಗಿನವರಿಗೆ ಆ ಮಾರ್ಜಿನ್ ಸಿಗಲ್ಲ. ಬಟ್ ಏನಂದರೆ ಒಂದು ಸಲ ನಾವು ಗಿಡ ನೆಟ್ಟು ಅದು ರೋಗ ಏನು ಬಾರದೆ ನಾವು ಚೆನ್ನಾಗಿ ನೋಡಿಕೊಂಡ್ರೆ 25-30 ವರ್ಷ ಅಂತ ಹೇಳ್ತಾರೆ. ಇನ್ವೆಸ್ಟ್ಮೆಂಟ್ ನಾವು ಫಸ್ಟ್ ಟೈಮ್ ಒಮ್ಮೆ ಮಾಡಬೇಕಾಗಿತ್ತು. ಈಗ ನಾನೀಗ 1.5 ಎಕರೆ ಹೆಚ್ಚು ಕಡಿಮೆ, ನಂದು ಇಲ್ಲಿ 8-8.5 ಲಕ್ಷ ಆಯಿತು. ಬಟ್ 1 ವರ್ಷ ಜಾಸ್ತಿ ಬೇಕಾಗಲಿಕ್ಕೂ ಸಾಕು ನನಗೆ ಬರಲಿಕ್ಕೆ. ಆದರೂ ಕೂಡ ನಂತರವೂ ಅದು ಬರ್ತಾ ಇದ್ದರೆ ಕಂಟಿನ್ಯೂಸ್ ಆಗಿ ನಮಗೆ ಮಳೆಗಾಲದಲ್ಲಿ ಒಂದು ಕ್ರಾಪ್ ಆಗಿ ಬರುತ್ತೆ, ಇಂಟರ್ ಕ್ರಾಪ್ ಆಗಿ ಬರುತ್ತೆ. ಆಗ ನಾವು ಎಲ್ಲದನ್ನು ತಗೊಂಡು ಕೃಷಿಯಲ್ಲಿ ಹೋದರೆ ಮಾತ್ರ ಇವತ್ತಿನ ಕಾಲದಲ್ಲಿ ಅಡಿಕೆ ಏನಾಗ್ತದೆ ನಮ್ಗೆ ಗೊತ್ತಿಲ್ಲ, ಅಥವಾ ತೆಂಗಿನಕಾಯಿಗೆ ರೇಟ್ ಇಲ್ಲ, ಆ ಟೈಮಲ್ಲಿ ಇದೊಂದು ನಮಗೆ ಸಪೋರ್ಟ್ ಆಗಿ ಬರುತ್ತೆ. ಬಂತು ಪೇಪರಲ್ಲಿ, KR ಮಾರ್ಕೆಟ್ ಬೆಂಗಳೂರಲ್ಲಿ 50 ರೂಪಾಯಿಗೆ ಬಿದ್ದಿದೆ ಅಂತ ಹೇಳಿ, 50 ರೂಪಾಯಿಗೆ ಬಿದ್ದಿದೆ ಅಂತ ನನಗೆ ನನ್ನ ಒಬ್ಬರು ಹೇಳಿದರು. ಬಟ್ ನಾನಾಗ ಉತ್ತರ ಕೊಟ್ಟಿದ್ದೊಂದೇ, ನಾನು ನಟ್ಟಾಗಿದೆ, ನಾನು ಅದನ್ನು ಮುಂದುವರಿಸದೆ ನಾನು ಯಾವುದೇ ಇದಕ್ಕೂ ಅದಕ್ಕೆ ಹೆದರ್ಕೊಂಡು ನಾವು ಕೃಷಿ ಮಾಡಬಾರ್ದು ಯಾವುದೇ ಅದು. ಬಟ್ ಈ ಸಲ ಲಾಸ್ಟ್ ಇಯರ್ ನನಗೆ ಮಾರ್ಕೆಟಿಂಗ್ ಏನು ಫಸ್ಟಿಗೆ ಅಂದರೆ ತುಂಬ ಇರಲಿಲ್ಲ, ಆದರೆ ನಮ್ಮ ಇಲ್ಲಿ ಲೋಕಲ್ ಮಾರ್ಕೆಟೇ ಇತ್ತು. ಅಂದರೆ ಬಂದು ಇಲ್ಲಿ ನಾನೇ ತಗೊಂಡು ಹೋಗ್ತಿದ್ರು ಜನ, ಸ್ವಲ್ಪ ಅಂಗಡಿಗೆ ಹಾಕ್ತಿದ್ದೆ. ಈ ಸಲ ನನಗೆ ಒಮ್ಮೆಲೆ 4-5 ಕ್ವಿಂಟಲ್ ಬರುವಾಗ ಯಾರಿಗೆ ಕೊಡಲಪ್ಪ ಅಂತ ಒಂದು ಇದಾಯಿತು. ಬಟ್ ಅದಕ್ಕೂ ಹಾಗೆ ಒಂದು ದಿವಸ ಕಾರಲ್ಲಿ ಇಟ್ಕೊಂಡು ನಾನು ಅಂಗಡಿ ಸುತ್ತಾಡಬೇಕಾಗಿ ಬಂತು. ಬಟ್ ಆಮೇಲೆ ನನಗೆ ಹೋಲ್ಸೇಲ್ ಆಗಿ ತಗೊಳ್ಳೋರು ಕೂಡ ಕ್ವಿಂಟಲ್ ಲೆಕ್ಕದಲ್ಲಿ ಬಂದರೂ ಕೂಡ ತಗೊಳ್ಳೋರು ಸಿಕ್ಕಿದ್ರು. ಹಾಗಾಗಿ ನನಗೆ ಅಂಥ ಸಮಸ್ಯೆ ಈಗ ಕಾಣೋದಿಲ್ಲ. ಈಗಾಗಲೇ ಆಲ್ರೆಡಿ 15-20 ದಿವಸದಿಂದಲೇ ಇವತ್ತು ನಾಳೆ ಕೊಡಲಿಕ್ಕೆ ಬುಕ್ ಆಗಿದೆ. ಹಾಗಾಗಿ ನಮಗೆ ಅಂಥ ಸಮಸ್ಯೆ ಇಲ್ಲ. ರೇಟಿಂದ ಫ್ಲಕ್ಚುಯೇಷನ್ ಆಗ್ತಾ ಇರ್ತದೆ, ಅದೇನು ಮಾಡಲಿಕ್ಕೆ ಆಗೋದಿಲ್ಲ.
ಮೊದಲನೇ ದಿನ ಅಂತೂ ಅಂದರೆ ಆಗ ಫಸ್ಟ್ ಟೈಮ್ ಬರುವಾಗ ನಮಗೆ 2 ಕೆಜಿ 5 ಕೆಜಿ ಬಂತು, ಅಂದರೆ ಸಣ್ಣ ಗಿಡದಲ್ಲಿ ಬಂದಿದ್ದಲ್ಲ 2 ಕೆಜಿ 5 ಕೆಜಿ ಬಂತು. ಆಮೇಲೆ ನಾನೇನು ಮಾಡಿದೆ ಅಂದರೆ ನಮ್ಮ ಲೋಕಲ್ ಟೌನಲ್ಲೇ ಹಾಕಿದೆ, ಸ್ವಲ್ಪ ಒಂದು ಅಂಗಡಿಯಲ್ಲಿ 10-10 ಕೆಜಿ ಹಾಕಿದೆ. ಅಲ್ಲಿ ಅವರು ನನ್ನ ಹೆಸರು ಹೇಳಿ ಇಂಥ ತೋಟದ್ದು ಒಂದು ಇರ್ಮೂಲ ಹೆಸರು ಅಂತ ಹೇಳಿ ಅವರು ಲೋಕಲ್ ಸೇಲ್ ಮಾಡ್ತಾಯಿದ್ರು. ಆಮೇಲೆ ಅಲ್ಲಿ ಅವ್ರದ್ದು ಶಾಪ್ ಕ್ಲೋಸ್ ಆಯಿತು. ಆದರೆ ಜನರಿಗೆ ನಂದು ಅಂತ ಗೊತ್ತಾಯ್ತಲ್ಲ, ಇಲ್ಲಿಂದ ಹತ್ತಿರದ್ದೇ ಅಂತ ಗೊತ್ತಾಯಿತು. ಆಮೇಲೆ ಅವರೇ ಫೋನ್ ಮಾಡಿ ಆರ್ಡರ್ ಕೊಡಲಿಕ್ಕೆ ಶುರು ಮಾಡಿದರು. ಹಾಗೆ ಸ್ವಲ್ಪ ಟೈಮ್ ಆಗೋಯ್ತು. ಆಮೇಲೆ ಜಾಸ್ತಿ ಬರೋದಾಗ ನಾನು ಮತ್ತೆ ಶಾಪ್ಸಿಗೆ ಕೊಡಲಿಕ್ಕೆ ಶುರು ಮಾಡಿದೆ, ಒಂದೆರಡು ಶಾಪಿಗೆ ಕೊಡಲಿಕ್ಕೆ. ಲಾಸ್ಟ್ ಇಯರ್ ನನಗೆ 2 ಶಾಪಿಗೆ ಕೊಡಲಿಕ್ಕೆ ಸಿಗ್ತಾಯಿದ್ದೀನಿ. ಈ ಸಲ ಆಗಲ್ಲ, ಈ ಒಂದು ಹೋಲ್ಸೇಲಿನವರಿಗೂ ಕೂಡ ನಾನು ಕೊಡುವ ಮಟ್ಟಕ್ಕೆ ತಲುಪಿದ್ದೇನೆ, ನನಗೆ ತೊಂದರೆ ಇಲ್ಲ. ಇಷ್ಟರವರೆಗೆ ಯಾವುದೇ ಸಮಸ್ಯೆ ಆಗಲಿಲ್ಲ ನನಗೆ. ಇವತ್ತು ಹಾಗೆ 4 ಕ್ವಿಂಟಲ್ನಷ್ಟು ಹಾರ್ವೆಸ್ಟಿಂಗ್ ಉಂಟು ಈ ಇದರಲ್ಲಿ ಬ್ಯಾಚಲ್ಲಿ, ಬಟ್ ಆಲ್ರೆಡಿ ಬುಕ್ಕಿಂಗ್ ಎಲ್ಲ.